ನೈಋತ್ಯ ಪದವೀಧರರ ಕ್ಷೇತ್ರ ಬಿಜೆಪಿ ಸಂಘಟನಾ ಶಕ್ತಿಯ ಕ್ಷೇತ್ರವಾಗಿದ್ದು ಈ ಕ್ಷೇತ್ರದಲ್ಲಿ 14 ಮೆಡಿಕಲ್ ಕಾಲೇಜು, 30 ಇಂಜಿನಿಯರಿಂಗ್, 100 ಅಧಿಕ ಪದವಿ ಕಾಲೇಜುಗಳಿವೆ. ಅಭಿವೃದ್ಧಿಯಲ್ಲಿ ಮುಂಚೂಣಿಯಲ್ಲಿರುವ ಕ್ಷೇತ್ರದಲ್ಲಿ ಬಿಜೆಪಿ ಜೆಡಿಎಸ್ ಒಮ್ಮತದ ಅಭ್ಯರ್ಥಿಯಾಗಿ ನನಗೆ ಅವಕಾಶವಿದ್ದು ಗೆಲುವಿನ ಸಂಪೂರ್ಣ ವಿಶ್ವಾಸವಿದೆ ಎಂದು ಅಭ್ಯರ್ಥಿ ಡಾ ಧನಂಜಯ ಸರ್ಜೆ ಹೇಳಿದರು. ಅವರು ಮಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಕೃಷಿ ಉತ್ಪಾದನೆಯ ಮೂಲಕ ಡಿಜಿಪಿಗೆ ಚಿಕ್ಕಮಗಳೂರು, ಕೊಡಗು 30% ನೀಡಿದರೆ ಉಡುಪಿ, ಮಂಗಳೂರು, ಶಿವಮೊಗ್ಗ 25% ನೀಡುತ್ತಿದೆ. ಕೈಗಾರಿಕಾ ಕೊಡುಗೆಯೂ 25% ಇಂಥ ಕ್ಷೇತ್ರದಲ್ಲಿ ಪದವೀಧರರನ್ನು ಪ್ರತಿನಿಧಿಸುವುದು ದೊಡ್ಡ ಜವಾಬ್ದಾರಿ. ಬದಲಾಗುತ್ತಿರುವ ಕಾಲಘಟ್ಟದಲ್ಲಿ ಪದವೀಧರರ ಹಿತ ಕಾಪಾಡಲು ಬದ್ಧನಾಗಿದ್ದೇನೆ ಎಂದರು. ಪದವೀಧರ ಕ್ಷೇತ್ರ ಬಹಳ ವಿಶೇಷವಾದಂತಹ ಕ್ಷೇತ್ರ. ಶಿವಮೊಗ್ಗ ಜಿಲ್ಲೆ, ಚಿಕ್ಕಮಗಳೂರು, ದಾವಣಗೆರೆಯಲ್ಲಿ ಹೊನ್ನಾಳಿ ಚನ್ನಗಿರಿಯನ್ನು ಒಳಗೊಂಡಂತೆ ಉಡುಪಿ, ಮಂಗಳೂರು ಮತ್ತೆ ಮಡಿಕೇರಿಯನ್ನ ಒಳಗೊಂಡಂತಹ ಕ್ಷೇತ್ರ. ಈ ಕ್ಷೇತ್ರ ನಮ್ಮ ಬಿಜೆಪಿಯ ಸಂಘಟನಾ ಶಕ್ತಿಯ ಕ್ಷೇತ್ರ, ಅದರಲ್ಲೂ ಮಂಗಳೂರು ನಿಜವಾಗ್ಲೂ ಸಂಘಟನೆಯ ಶಕ್ತಿಯ ಕ್ಷೇತ್ರ. 30 ಸಂಘಟನೆಯಲ್ಲಿ ನನ್ನ ಜೊತೆಗಿದ್ದೇನೆ. ಪ್ರತಿ ಹೆಜ್ಜೆ ಹೆಜ್ಜೆಯಲ್ಲೂ ನನಗೆ ಇವತ್ತು ಬಿಡುವಿಟ್ಟ ನನಗೆ ಹೇಳಬೇಕು ಅಂದ್ರೆ, ನಮ್ಮ 10 ನಮ್ಮ ಸಂಘಟನೆಯ ಎಲ್ಲ ಪೂರ್ಣಾವಧಿ ಕಾರ್ಯಕರ್ತರಿಗೆ ನಮ್ಮ ಹಾಸ್ಪಿಟಲ್ ಕಂಪ್ಲೀಟ್ ಉಚಿತವಾದ ಟ್ರೀಟ್ಮೆಂಟ್ ಕೊಡ್ತದೆ. ಅಂದ್ರೆ ಯಾಕೆಂದ್ರೆ ನಮ್ಮ ಯಾರಿಗೆ ಯೋಧರಿಗೆ ಮತ್ತೆ ನಮ್ಮ ಸೆಕ್ಯೂರ್ ಮಾಡುವಂತ ನಮ್ಮ ಯಾರು ಸೋಲ್ಜರ್ಸ್ಗೂ ಕೂಡ ಪರ್ಸೆಂಟೇಜ್ ಡಿಸ್ಕೌಂಟ್ ಕೊಡ್ತೇನೆ. ನನ್ನ ಸಂಘಟನೆಯಿಂದ ಬೆಳೆದಂತ ಬಂದಂತ ಒಬ್ಬ ಹುಡುಗ. ಆ ಜೀವನದಲ್ಲಿ ಆರೋಪಗಳು ಬರ್ತದೆ, ಬಟ್ ನನಗೆ ಖಂಡಿತ ವಿಶ್ವಾಸ ಇದೆ. ನನ್ನಲ್ಲಿ ಇರುವುದು ಸಂಘಟನೆಯ ಶಕ್ತಿ, ನನ್ನಲ್ಲಿರುವುದು ನನ್ನ ಹಿರಿಯರು ಹೇಳ್ಕೊಟ್ಟ ಸಂಘಟನೆ ಹೇಳ್ಕೊಟ್ಟಂತ ವ್ಯಕ್ತಿತ್ವ. ನಿಷ್ಠಾವಂತನಾಗಿ ಈ ಪಕ್ಷಕ್ಕೆ ದುಡಿಯುತ್ತೇನೆ. ಒಳ್ಳೆಯ ಈ ಪದವೀಧರ ಕೆಲಸವನ್ನ ವಿಧಾನ ಪರಿಷತ್ನಲ್ಲಿ ಮಾಡ್ತೇನೆ. ಎಲ್ಲ ಪದವೀಧರ ಬಂಧುಗಳಲ್ಲಿ ಅತಿ ವಿನಮ್ರವಾಗಿ ಕೇಳ್ತೇನೆ. ವೈದ್ಯಕೀಯ ಕ್ಷೇತ್ರದಲ್ಲಿ, ಸಾಮಾಜಿಕ ಕ್ಷೇತ್ರದಲ್ಲಿ ಒಳ್ಳೆಯ ಸೇವೆಯನ್ನು ಮಾಡಿದಂತ ನನಗೆ ದಯವಿಟ್ಟು ಅತ್ಯಮೂಲ್ಯ ಅಧಿಕ ಮತಗಳಿಂದ ಗೆಲ್ಲಿಸಬೇಕು. ನೈಋತ್ಯ ಶಿಕ್ಷಕರ ಕ್ಷೇತ್ರದ ಅಭ್ಯರ್ಥಿ ಭೋಜೇಗೌಡ ಅವರು ಮಾತನಾಡಿ, ರಾಜ್ಯ ಸರ್ಕಾರ ಶಿಕ್ಷಣ ಕ್ಷೇತ್ರವನ್ನು ಕಡೆಗಣಿಸುತ್ತಿದ್ದು ರಾಜ್ಯದಲ್ಲಿ ಕನ್ನಡ ಶಾಲೆಗಳ ಉಳಿವಿನ ಬಗ್ಗೆ ಆಸಕ್ತಿ ತೋರಿಸುತ್ತಿಲ್ಲ. ಉತ್ತಮ ಶಿಕ್ಷಕರ ಕೊರತೆಯಿದ್ದು ಅನುದಾನಿತ ಶಾಲಾ ಶಿಕ್ಷಕರ ನೇಮಕ ಮಾಡುತ್ತಿಲ್ಲ ಎಂದರು. ಶಿಕ್ಷಣ ಮತ್ತು ಆರೋಗ್ಯ ಪ್ರತಿಯೊಬ್ಬ ನಾಗರಿಕನ ಹಕ್ಕು. ಕಟ್ಟಕಡೆಯ ಮನುಷ್ಯನಿಗೂ ಕೂಡ ಉಚಿತವಾಗಿ ಶಿಕ್ಷಣ ಸಿಗಬೇಕು, ಉಚಿತವಾದ ಆರೋಗ್ಯ ಸಿಗಬೇಕು ಕಾಪಾಡ್ತಕ್ಕಂಥ ಕೆಲಸ ಸರ್ಕಾರಗಳದ್ದು ಅನ್ನೋ ವಿಚಾರವನ್ನು ನಮ್ಮ ಸಂವಿಧಾನದಲ್ಲಿ ಹೇಳಿದ್ದಾರೆ. ಇಟ್ ಇಸ್ ಎ ರೈಟ್ ಆಫ್ ಎವ್ರಿಬಡಿ. ಈ ರೀತಿ ಇರ್ತಕ್ಕಂಥ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಹೊಸ ಸರ್ಕಾರ ಬರ್ತಕ್ಕಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ ಘೋಷಣೆ ಮಾಡಿತ್ತು. ಈ ಹಿಂದೆ ಬಿಜೆಪಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಏಕಕಾಲದಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣದ ಸುಮಾರು 14,000 ಶಿಕ್ಷಕರನ್ನ ನೇಮಕ ಮಾಡಿ ಆದ್ಮೇಲೆ ನಾವು ಬಂದ 1 ನಾವು ಓಪಿಎಸ್ ಅನ್ನು ಜಾರಿಗೆ ತರ್ತೀವಿ ಅಂತ ಹೇಳಿದಂತ ಸರ್ಕಾರ ಈಗ 1 ಇವತ್ತಿಗೆ ಮುಗಿತಾ ಬಂದಿದೆ. ಇವತ್ತಿನವರೆಗೆ ಓಪಿಎಸ್ ಬಗ್ಗೆ ಮಾತಾಡ್ತೇವೆ ಮತ್ತೆ ಈಗ ಚುನಾವಣೆಯಲ್ಲಿ ಕರೆಯುತ್ತಾ ಇದ್ರಿ, ನಾವು ಓಪಿಎಸ್ ಕೊಡ್ತೀವಿ. ನೀವು ನೇಮಕ ಮಾಡಿರ್ತಕ್ಕಂಥದ್ದು ಅಂದು ಯಡಿಯೂರಪ್ಪನವರು, ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ಓಪಿಎಸ್ ಬಗ್ಗೆ ಸಮಿತಿಯನ್ನು ಸೂಚನೆ ಮಾಡಿದಂತ ಸಮಿತಿಯನ್ನ ರದ್ದು ಮಾಡಿದಂತ ಕಾರ್ಯಕರ್ತರಿದ್ರೆ ಅದು ಈ ಕಾಂಗ್ರೆಸ್ ಸರ್ಕಾರ. ಓಪಿಎಸ್ ಬಗ್ಗೆ ಮಾತಾಡ್ತಕ್ಕಂಥ ನೀವು ವೋಟ್ ಫಾರ್ ಓಪಿಎಸ್ ಅಂತ ಹೇಳಿದರೆ ಅದರ ಕೂಡಲೇ ತಕ್ಷಣದಿಂದಲೇ ಜಾರಿಗೆ ಬರೋದಿತ್ತು ನೋಡಬೇಕಾದಂತ ಕರ್ತವ್ಯ ಇದ್ರು ಕೂಡ ಅದ್ರ ಬಗ್ಗೆ ಚಕಾರ ಇದ್ದಿಲ್ಲ. ಈ ಚುನಾವಣೆ ಸಂದರ್ಭದಲ್ಲಿ ನೀವು ಆ ವಿಷಯವನ್ನ ನೀವು ಮುಂದಿಟ್ಟಿದ್ದೀರಿ. ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಕೋಟ ಶ್ರೀನಿವಾಸ ಪೂಜಾರಿ ಅವರು ಮಾತನಾಡಿ,
ನೈಋತ್ಯ ಮತ್ತು ಪದವೀಧರ ಕ್ಷೇತ್ರದ ಮತ್ತು ಶಿಕ್ಷಕರ ಕ್ಷೇತ್ರಕ್ಕೆ ಬಿಜೆಪಿ ಮತ್ತು ಜೆಡಿಎಸ್ ಒಮ್ಮತದ ಅಭ್ಯರ್ಥಿಯನ್ನು ಕಣಕ್ಕಿಳಿಸಲಿದ್ದು, ಈ ಅಭ್ಯರ್ಥಿಗಳ ಗೆಲುವಿಗೆ ಎಲ್ಲರ ಸಹಕಾರವೂ ಅಗತ್ಯವಿದೆ ಎಂದರು. ಶಿಕ್ಷಕರ ಕ್ಷೇತ್ರಕ್ಕೆ ಭೋಜೇಗೌಡರು ಅಂತೇಳಿ ನಮ್ಮ ಪಾರ್ಟಿ ಎನ್ಡಿಎ ಒಟ್ಟು ವ್ಯವಸ್ಥೆ ಈಗಾಗಲೇ ಘೋಷಣೆ ಮಾಡಲಾಗಿದೆ. ಬಹುತೇಕ ಪ್ರಥಮ ಸುತ್ತಿನ ಓಡಾಟವನ್ನು ಇಬ್ಬರು ಅಭ್ಯರ್ಥಿಗಳು ಪ್ರಾರಂಭ ಮಾಡಿ ಒಂದು ಹಂತಕ್ಕೆ ಬಂದಿದೆ. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಶಾಸಕರಾದ ವೇದವ್ಯಾಸ್ ಕಾಮತ್, ಹರೀಶ್ ಪೂಂಜಾ, ಬಿಜೆಪಿ ಜಿಲ್ಲಾಧ್ಯಕ್ಷ ಸತೀಶ್ ಕುಂಪಲ, ಬ್ರಿಜೇಶ್ ಚೌಟಾ, ಪ್ರತಾಪ್ ಸಿಂಹ ನಾಯಕ್, ರಾಜ್ಯ ಪ್ರಕೋಷ್ಠದ ಸಂಯೋಜಕ ಎಸ್ ದತ್ತಾತ್ರಿ, ಮಾಜಿ ಎಂಎಲ್ಸಿ ಗಣೇಶ್ ಕಾರ್ಣಿಕ್ ಮತ್ತಿತರರು ಉಪಸ್ಥಿತರಿದ್ದರು. ಶರತ್ ಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು.